ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿಗೆ ಕರೆತುಕೊಂಡು ಹೋಗು. ನೃತ್ಯವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಎಲ್ಲರೂ ಕುಶಲವೇ? ಚೇಚೆ, ಚರಣದಡಿಯನ್ನೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಾನವೇ ನನಗೆ ಯೋಗ್ಯವಾದ ಸ್ಥಳ. ಯಾರು? ನಾನು ಕುರುಚಕ್ರೇಶ್ವರರ ಗುರುರಾಜ. ಸೌಖ್ಯವೇ? ಸಮಾಚಾರವೇನು? ಗುರು ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಕೃಷ್ಣ, ಬಂಧುವರು ಎಚ್ಚರಗೊಳಿಸಬಹುದಾಯ್ತಲ್ಲವೇ ಭಾವ. ಕೃಷ್ಣ, ನಿದ್ರೆಯನ್ನು ಮಾಡುವರನ್ನು ಎಚ್ಚರಿಸಬಹುದು, ಆದರೆ ಕಪಟ ನಿದ್ರಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯ. ನಾನು ಬಂದು ಬಹಳ ಹೇಳಾದರೂ ಕೂಡ ಎಚ್ಚರಗಳದ ನೀನು ಬಂದ ತಕ್ಷಣ ದಡಬಡಾಶಿ ಎಂದು ನಿನ್ನ ಭಾಷೆಗಳಲ್ಲಿ ಪ್ರಯೋಜಿಸಿಬಿಟ್ಟಲ್ಲ. ಹಾಲೇ ಹಲೇ ಕಮಲ ಅಂತ ಸುತ್ತದಾರಿ. ಹಾಲೇ ದುರ್ಯೋಧನ, ಹೋಗಲಿ.
ಏಕಕಾಲದಲ್ಲಿ ಬಂದಿರುವಿರಿ ಕೃಷ್ಣ ಸುಧಾಂಕದ ಚಕ್ರಕ್ಕೊಂದು ಸದಾವಕಾಶ ಬಾರ ಸಿಡಿನ ಬಡಿದಂತೆ ಗುರು ಪಾಂಡವರ ದಮನವು ಸಿದ್ಧವಾಗಿರುವ ಆದರಲ್ಲಿ ನನ್ನ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ನಾನು ಇಲ್ಲಿಗೆ ಅರ್ಜುನ ಪರಮಾತ್ಮ ನೀನು ಕೂಡ ಯಾದವರ ಸಹಾಯವನ್ನು ಹೇಳುವ ಉದ್ದೇಶದಿಂದ ಬಂದಿ ಎಂದು ತೋರುವುದು ಹೌದು ಪರಮಾತ್ಮ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ ಜನಾರ್ದನ ಪಾರ್ಥ ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು ನಮ್ಮಿಬ್ಬರಿಗೆ ನೀನು ಸಮಾನ ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ಹಿರೋಚಿತವಾದ ಧರ್ಮ ನೀನು ವೀರರು ನ್ಯಾಯಶೀಲರು ಮೊದಲು ನಿನ್ನ ಬಳಿಗೆ ಬಂದ ನಿನ್ನ ಪಕ್ಷವನ್ನು ವಹಿಸಿದ್ರೆ ಹಿರೋಚಿತವಾದ ಧರ್ಮವನ್ನು ಪಾಲನೆ ಮಾಡುವಂತಾಗುತ್ತೆ ದುರ್ಯೋಧನ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪ ಸಂದೇಹವಿಲ್ಲ ಕಾಪಾಟಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ ಮೋಸಗಾರ ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು ಬಾವ ಕೃಷ್ಣ ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದು ಒಂದು ಸಲಹೆ ಇರುವುದು ಬಾವ ಏನು ಕೃಷ್ಣ ನಿನ್ನ ಸಲಹೆ ಹೇಳುವೆನು ಕೇಳು ಬಾವ ಬಾವೇಶ್ವರ Bye.
ಕೇವಲ ರಾಜ್ಯದಲ್ಲಿ ನಿವಾಸಿಯಿಂದ ಪವಿತ್ರವಾದ ಈ ಮಾತೃಭೂಮಿಯನ್ನು ರಕ್ತದ ಮಡಿಲಿನಲ್ಲಿ ತೋರಿಸಬೇಕು. ಯೋಧನ ಪಾಂಡವರು ನಿನ್ನ ಸಹೋದರರಲ್ಲವೇ, ನೀ ವೀರರು ಅನ್ಯೋನ್ಯವಾಗಿ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ನಿನ್ನ ಇತರ ವಚನ ಕೇಳಲು ನಾನು ನಿನಗೆ ಬಂದವನಲ್ಲ. ಯುದ್ಧ ಕಾತರನಾಗಿ ಬಂದ ನನಗೆ ಯುದ್ಧವು ಸಿದ್ಧವಾಗಿರಲೇಬೇಕು. ಅಥವಾ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ಸಿದ್ಧನಾಗಿರುವಾಗ ದುರ್ಯೋಧನ, ಕೃಷ್ಣ, ಈಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ, ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗಿದೆ. ಈಗ ನೋಡಿರಿ, ಅಪ್ರತಿಮ ವೀರ ಬಲದಿಂದ ಕೂಡಿದ ಬಲರಾಮ ಸಹಿತ ಯಾದವ ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವ. ಮುಖನು ನಿರಸ್ತ್ರನಾದ ಈ ಕೃಷ್ಣನು ಕಟ್ಟಿಕೊಂಡು ನಾನೇನನ್ನು ಮಾಡಲಿ? ಕೃಷ್ಣ, ನಿನ್ನನ್ನೊಂದು ಅಕ್ಷರ ಸೈನ್ಯವೇ ಬೇಕು ನನಗೆ. ಬರೇ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕಂತನೇ ಆರಿಸಿಕೊಂಡೆ. ನಡೇ ಕೌರವೇಶ್ವರ, ನಿನ್ನ ಇಷ್ಟದಂತೆ ಆಗಲಿ, ಸೈನ್ಯಕ್ಕೆ ಆಗಲಿ ಮಾಡುವ ನಡೇ ಭಾವ. ನಾನೇನು ಹರಿಯುವುದು ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ ಕಾರ್ಯಾವರ್ತರ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ದಡಿಯು ಪಾಂಡವರ ಪಠ್ಯವನ್ನು ವಹಿಸಿದನು.
ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದಿ! ಸ್ವಹಸ್ತದಿಂದ ಪರಾಜಯಕ್ಕೆ ಆ ಕಾಣವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಮಾಧವ ನಿರ್ಣಯ ದಯಗಿ ದಯಗಿ ಮಾಧವ ನಿರ್ಣಯ ದಯಗಿ Thank you.
ನಿನ್ನನ್ನು ಹೊಂದಿದನು ಕೃಷ್ಣ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನನಗೊಂದು ಗತಿಯನ್ನು ತೋರಿಸಿ. ಪರಮಾತ್ಮ ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತ್ತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು ಏನು ಹೇಳುವೆ ದೇವ? ವಾರ್ತಾ ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟಿಯಲ್ಲ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಆಹಾ ಪರಮಾತ್ಮ, ಧನ್ಯ ನಾದನು ಹರಿಯೇ
ನೋಡಿದೆನು ಪಾರ್ಥ, ನಾನಿರುವಾಗ ನಿಮಗೆ ಏತಕ್ಕೆ ಚಿಂತೆ? ನಡೆಯ ಪಾರ್ಥ,